ಹರೇ ಕೃಷ್ಣ, ಎಲ್ಲರಿಗೂ ನಮ್ಮ ಪ್ರೀತಿಯ ನಮಸ್ತೆ. ನೋಡಿ ನಮ್ಮ ವಾರಿಜಾ ಹೇಗಿದ್ದಾಳೆ ಅಂತ ಹೇಳಿ. ಆಚೆಚೆ ಹೋಗಿಕೊಂಡು ಅವಳ ಆಹಾರ ಅವಳು ತಿಂದುಕೊಂಡೆಲ್ಲ ಹುಷಾರಿದ್ದಾಳೆ. ಇದು ನೋಡಿ, ನಮಗೆ ಕಾಮೆಂಟಲ್ಲಿ ಒಬ್ಬರು ರಾಗಿ ಬೇಯಿಸಿಕೊಡಿ ಅಂತ ಹೇಳಿದ್ದಾರೆ. ಹಾಗೆ ರಾಗಿ ಬೇಯಿಸಿಟ್ಟಿದ್ದೇನೆ ಅವಳಿಗೆ ಕೊಡಲಿಕ್ಕೆ ಅಂತ ಹೇಳಿ. ಮತ್ತು ಇದು ಟ್ಯಾಬ್ಲೆಟ್ ಉಂಟಲ್ಲ, ದೊಡ್ಡದುಂಟಲ್ಲ, ಸೊ ಅದನ್ನು 4 ಪೀಸ್ ಮಾಡಿ ನಾನು ಕೊಡೋದಾಯ್ತಾ. ಈಗ ತೆಂಗಿನ ತುರಿಗೆ ನಾನು ಸ್ವಲ್ಪ ಅವಲಕ್ಕಿ ಬೆಲ್ಲ ಎಲ್ಲ ಸೇರಿಸಿ ಅದರ ಒಳಗೆ ನಾನು ಟ್ಯಾಬ್ಲೆಟನ್ನು ಇಟ್ಟು ಕೊಡಲಿಕ್ಕೆ ಟ್ರೈ ಮಾಡಿದೆ ಅವಳು ತಿನ್ಬೋದು ಅಂತೇಳಿ. ಅವಳಿಗೆ ಎಂತ ಹೇಳಿದರೆ ಅದರ ಸ್ಮೆಲ್ಲಿಗೆ ತಿನ್ನೋದಿಲ್ಲ. ತಂದಂತಹ ಟ್ಯಾಬ್ಲೆಟಲ್ಲಿ ಸಾಧಾರಣ 75% ವೇಸ್ಟ್ ಆಗಿಯೇ ಹೋಗಿದೆ ಅವಳು ತಿನ್ನದೆ. ಹಾಗೆ ಮತ್ತು ಬೇರೆ ಎಲ್ಲ ವಿಷಯದಲ್ಲಿ ಸಹ ನಾರ್ಮಲ್ ಇದ್ದಾಳೆ. ಆ ನೂಡಲ್ಸ್ ಸ್ವಲ್ಪ ಊದಿಕೊಂಡದ್ದು ಬಿಟ್ಟರೆ ಬಾಕಿಯಲ್ಲಿ ಸಹ ಜಾಸ್ತಿ ಬೀಳಿಲ್ಲ. ಬಟ್ ಕಾಲಿನ ಹಿಂಭಾಗ ಅಂದರೆ ಬಾಲದ ಕಡೆ, ಆ ಕಡೆ ಈ ಕಡೆ ಒಂದು 3-4 ಲಂಪ್ಸ್ ನನಗೆ ಕೈಗೆ ಸಿಕ್ಕಿತು. ನಾನು ಅದೇ ಆಯಿಲ್ ಅದಕ್ಕೆಲ್ಲ ಹಚ್ಚಿದ ಇರುವ ಕಾರಣ ಅಷ್ಟಾಗಿ ಇವತ್ತು ಕೂಡ ನನಗೆ ಸ್ವಲ್ಪ ಕೂಡ ಜೋರಾದದ್ದು ಏನು ಗೊತ್ತಾಗಲಿಲ್ಲ. ನೋಡಿ, ತುಂಬ ಹೆಲ್ದಿಯಾಗಿದ್ದಾಳೆ. ಮತ್ತು ಹಾಲು ಕರೀಲಿಕ್ಕೆ ನನಗೆ ಫಸ್ಟಿಗೆ ಬಿಡದೇ ಇಲ್ಲ. ಮತ್ತು ರಾತ್ರಿ ಅವಳಿಗೆ ನಾನು ಎಣ್ಣೆ ಹಚ್ಚುವಾಗ ಮೈಯೆಲ್ಲ ಮಸಾಜ್ ಮಾಡಿದ ಹಾಗೆ ಮಾಡಿ ಮೆಲ್ಲ ಮೆಲ್ಲ ಹಾಲು ಸ್ವಲ್ಪ ತೆಗೆದು ಬಿಟ್ಟೆ. ಅಂದರೆ ಅವಳು ಈಗ ಕೂಡ ಹಾಲು ಕೊಡ್ತಾ ಇದ್ಲಲ್ಲ, ಫುಲ್ಲು ಬಚ್ಚಿಸಲಿಲ್ಲ. ಮತ್ತು ಕೆಚ್ಚಲ ಬಾವು ಆ ಥರ ಏನಾದರೂ ಬಂದರೆ ಅಂತ ಹೇಳಿ ರಾತ್ರಿ ಒಂದು 10 ಗಂಟೆ ಹೊತ್ತಿಗೆ ನಾನು ಹೋಗಿ ಟ್ರೈ ಮಾಡಿದ್ದು. ಏನೋ ಸುಮ್ಮನೆ ನನ್ನ ಕೈಯನ್ನು ನೋಡಿ ನೋಡಿ ಬಿಟ್ಲು. ನನಗೆ ಪಾತ್ರೆ ಎಲ್ಲ ಇಡಲಿಕ್ಕೆ ಬಿಡಲಿಲ್ಲ, ಹಟ್ಟಿಗೆ ನಾನು ಹಾಲು ಕರೆದು ಹಾಗೆ ಚೆಲ್ಲಿ ಬಿಟ್ಟದು. ನಮ್ಮ ವೃಂದ ನೋಡಿ ಅವಳನ್ನು ಬಿಡುವುದಿಲ್ಲ ಅಂತ ಹೇಳಿ ಅವಳೇ ನೋಡಿ ಕುತ್ತಿಗೆಯಿಂದ ಹಗ್ಗ ಎಂತ ಲೂಸ್ ಮಾಡಿ ಹೊರಗೆ ಬರಲಿಕ್ಕೆ ಟ್ರೈ ಮಾಡೋದು. ಇವರ ಅವಸ್ಥೆ ನೋಡಿ, ಇವತ್ತು ಇಲ್ಲಿ ನಾವು ಸುಡುಮಣ್ಣು ಮಾಡಲಿಕ್ಕೆ ತುಂಬ ಸಮಯದಿಂದ ರೆಡಿ ಮಾಡ್ತಾ ಇದ್ದೇವಲ್ಲ, ಇನ್ನು ಅದನ್ನು ಉರಿಸಬೇಕು ಅಂತ ಹೇಳಿ ಅಲ್ಲಿಗೆ ನೋಡಿ ನಮ್ಮ ಕೆಲಸದ ಮಣ್ಣೆಲ್ಲ ಹೊತ್ತು ತಂದು ಹಾಕಿದ್ದಾನೆ. ಈ ಮಣ್ಣಲ್ಲಿ ಇವರು ಆಡು ನೋಡಿ, ನಾಳೆ ಬಂದು ನೋಡುವಾಗ ಮಣ್ಣಿಲ್ಲ, ಅಲ್ಲಿ ಮಣ್ಣೆಲ್ಲ ಒಳಗೆ ಹೋಗಿರ್ತದೆ. ಅದು ಸಾಕಾಗಲಿಲ್ಲ ಅಂತ ಹೇಳ್ತಾ ಇದ್ದೆ. ಇನ್ನು ಈಗ ಎಷ್ಟು ಹಾಕಿದ್ದಾನೆ ಅಷ್ಟೇ ಮಣ್ಣು ಪುನಃ ಹಾಕಬೇಕಷ್ಟೇ ಅಲ್ಲಿಗೆ. ಎಂಥ ಖುಷಿ ಇವರಿಗೆ ಮಣ್ಣನ್ನು ನೋಡಿ. ನಿನ್ನೆ ಇಡೀ ದಿವಸ ಇವರನ್ನು ಯಾರನ್ನು ಸಹ ನಾನು ಬಿಡಲಿಲ್ಲ, ವಾರಜನನ್ನು ಮಾತ್ರ ಬಿಟ್ಟದ್ದು. ಅವಳೊಬ್ಬಳೆ ಫುಲ್ಲು ತಿರುಗಾಡಿಕೊಂಡಿದ್ದು, ಫುಲ್ ಡೇ ಬಿಸಿಲಲ್ಲೇ ಇದ್ದು. ಸಂಜೆ ಒಂದು 6 ಗಂಟೆ ಹೊತ್ತಿಗೆ ನಾನು ಕರೆದದು. ನೀವೆಲ್ಲ ಹೇಳಿದ್ರಲ್ಲ ಕುತ್ತಿಗೆಯಲ್ಲಿ ಹಗ್ಗ ಇರಬಾರ್ದು, ಅದು ಹಗ್ಗ ಸಹ ದೊಡ್ಡದಾಯ್ತು ಅಂತ. ಸೊ ನಿನ್ನೆ ಅವಳದು ಹಗ್ಗ ತೆಗೆದು ನಾನು ಬಿಟ್ಟಿದ್ದೆ ಸ್ವಲ್ಪ ಹೊತ್ತಾದಮೇಲೆ. ನಂತರ ಉಂಟಲ್ಲ, ನಾನು ಹಗ್ಗ ಅವಳ ಕುತ್ತಿಗೆಗೆ ಹೋಗಿ ಹಾಕ್ತೇನೆ ಅಂತ ಹೇಳಿದರೆ ಅವಳು ಸಿಗುವುದೇ ಇಲ್ಲ, ಓಡುದು 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 ಎಂತ. ಮತ್ತೆ ಬಿಟ್ಟು ಬಿಟ್ಟೆ ಎಂತ ಬೇಕಿದ್ರೆ ಸಹ ಮಾಡಲಿಂದ. ಸ್ವಲ್ಪ ಹೊತ್ತಾಗಿ ನಾನು ಹೋಗಿ ನೋಡುವಾಗ ಹಟ್ಟಿಯೊಳಗೆ ಬಂದು ಹುಲ್ಲು ತಿಂತಾ ಇದ್ಲು, ರಾಶಿ ಹಾಕಿದ್ದಾನು. ಅಲ್ಲಿಗೆ ಹೋಗಿ ಹಗ್ಗ ಇಟ್ಕೊಂಡು ಮುಖಕ್ಕೆ ಹಾಕ್ತೇನೆ ಅಂತ ಹೇಳುವಾಗ ಸೀದಾ ಹೋಗಿ ವರ್ಧನ ಹತ್ರ ನಿಂತಲು. ಅಲ್ಲಿಂದ ಹೊರಗೆ ಹಾರಲಿಕ್ಕೆ ನೋಡಿದೆ, ಹೊರಗೆ ಹಾರಲಿಕ್ಕೆ ಆಗಲಿಲ್ಲ. ಮತ್ತೆ ಬಂದು ವರ್ಧನ ಅಲ್ಲಿ ಎಡೆಯಲ್ಲಿ ಹೋಗಿ ನಿಂತು ನೆಲದ ಮೇಲೆ ಮಂಡೆ ಇಟ್ಟು ಒತ್ತೆ ನಿಂತಿದ್ದಾಳೆ. ಎಂತ ಹೆದರಿಕೆ ಅಂತ ಗೊತ್ತಿಲ್ಲ. ಮತ್ತೆ ಅಲ್ಲಿಯೇ ಮೆಲ್ಲ ಅವಳ ಕುತ್ತಿಗೆಗೆ ಅದನ್ನು ಹಾಕಿ ಬರುದ್ದೇ ಇಲ್ಲ ಅಂತ. ಎಂತ ಮಾಡಿದ್ರೆ ಸಹ ಕಟ್ಟಲಿಕ್ಕೆ ಬರುವುದಿಲ್ಲ. ಅವಳಿಗೆ ಎಂಥದೋ ಒಂದು ಹೆದರಿಕೆ ಆಗಿರಬೇಕು ಹಗ್ಗದಲ್ಲಿ ನನಗೆ ಹೊಡಿತಾರೆ ಅಂತ ಹೇಳಿ, ಅಥವಾ ಕಟ್ಟಿ ಹಾಕಿ ಹೊಡಿತಾರೆ ಅಂತಾಗಿದೆ ಎಂತ ಅಂತ ಗೊತ್ತಿಲ್ಲ. ಮತ್ತು ಕೊನೆಗೆ ಭಾರಿ ಬಲವಂತ ಮಾಡಿ ಕರ್ಕೊಂಡು ಬಂದು ಅವಳ ಕಂಬಕ್ಕೆ ಕಟ್ಟಿದೆ. ಅವಳ ಕುತ್ತಿಗೆಯಲ್ಲಿ ಹಗ್ಗ ಇದ್ದರೆ ಅವಳಾಗೆ ಅವಳು ಸೀದಾ ಬಂದು ಅವಳ ಕಂಬದ ಹತ್ರ ನಿಲ್ತಾಳೆ. ಯಾವ ರಗಳೆಸಲ್ಲ ಅದು, ಎಂತಕ್ಕೆ ಹಾಗೆ ಮಾಡೋದು ಅಂತ ಗೊತ್ತಿಲ್ಲ. ಆದ ಕಾರಣ ಯಾರ ಕುತ್ತಿಗೆಯಿಂದ ಸಹ ನನಗೆ ಹಗ್ಗ ತೆಗೆಯಲಿಕ್ಕೆ ಧೈರ್ಯ ಇಲ್ಲ. ಮತ್ತು ಕಟ್ಟಲಿಕ್ಕೆ ಸಿಗದಿದ್ದರೆ ಎಂತ ಮಾಡೋದು, ಒಬ್ರಿಗೊಬ್ರಿಗೆ ಹಾಯ್ದುಕೊಂಡೆಲ್ಲ ಇದ್ದರೆ. ಇವರು ನೋಡಿ ಇಲ್ಲಿ ನಮ್ಮ ಸುಡುಮಣ್ಣಿಗೆ ಅವರು ಬಿಟ್ಟಂತಹ ಅಲ್ಲಿ ಹಾಳೆ ಎಲ್ಲ ತಿಂತಾ ಇದ್ರಲ್ಲ, ಅದನ್ನೆಲ್ಲ ಇಲ್ಲಿ ತಂದು ಹಾಕಿದ್ದಾನೆ. ಫುಲ್ಲಲ್ಲಿ ಕ್ಲೀನಾಗಿದೆ ಆ ಜಾಗ, ಈಗ ಎಲ್ಲ ಇಲ್ಲಿದ್ದಾರೆ ಹಾಳೆ ತಿಂದುಕೊಂಡು ಅದರ ಮೇಲೆ. ಅವಸ್ಥೆ ಹೇಳಿದರೆ ನೋಡಿ ಅಂತೆ, ವಾರಿಜನ ಸ್ಕಿನ್ ಕ್ಲೀನ್ ಉಂಟಲ್ಲ, ಒಂದು ಎಕ್ಸ್ಟ್ರಾ ಏನೂ ಬರಲೇ ಇಲ್ಲ. ಮತ್ತು ಹೊಟ್ಟೆಯ ಸೈಡಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಇತ್ತು ಅಂತ ಹೇಳಿದಲ್ಲ, ಅದು ಇವತ್ತು ಕಡಿಮೆ ಆಗಿದೆ. ಕುತ್ತಿಗೆ ಅಡಿದು ಮಾತ್ರ ಹಾಗೆ ಉಂಟು, ಬಾಕಿಯೆಲ್ಲ ಸ್ವಲ್ಪ ಸರಿದಾಳೆ. ಮತ್ತು ಹಿಂಡಿಯಲ್ಲಿ ನಾನು ಇದು ಮಾತ್ರೆ ಕೊಡಲಿಕ್ಕೆ ಟ್ರೈ ಮಾಡಿ ಮಾಡಿ ಅವಳು ಹಿಂಡಿ ಸಹ ತಿನ್ನಲಿಲ್ಲ, ಮತ್ತು ಮಾತ್ರೆ ಸಹ ತಿನ್ನಲಿಲ್ಲ, ಎಂತ ಸಹ ತಿನ್ನಲಿಲ್ಲ. ಅಕ್ಕ ಚುಕುಡಿಲೇ ಇಲ್ಲ, ಖಾಲಿ ಹುಲ್ಲಲ್ಲೇ ಇತ್ತು ನಿನ್ನೆ ಇಡೀ ಅವಳ ಜೀವಿತ. ಇವರೊಟ್ಟಿಗೆ ನೋಡಿ ಅಂತ ಇದರ ರಾಶಿಯ ನಡುವೆ ಕೊಕ್ಕರೆ ಕುತ್ಕೊಂಡು, ಅದು ಕಾಣ್ತದ ನಿಮಗೆ ಗಮ್ಮತ್ತುಂಟು. ಹಾಗೆ ಇವತ್ತು ನಾನು ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ, ನಾನು ಒಂದು ಕಷಾಯ ಮಾಡಿದ್ದೇನೆ ಎಲ್ಲರಿಗೆ ಸೇರಲಿ ಅಂತ ಹೇಳಿ. ಅದು ತುಳಸಿ ಎಲೆ, ಅರಶಿಣ ಮತ್ತು ಒಳ್ಳೆಮೆಣಸು ಇಷ್ಟನ್ನು ಹಾಕಿ ಕುದಿಸಿ ಒಂದು 5 ಲೀಟರ್ನಷ್ಟು ಕುದಿಸಿ ಅವರ ಹಿಂಡಿಗೆ ಸೇರಿಸಿ ಕೊಡುವ ಅಂತ ಇದ್ದೇನೆ. ಎಲ್ಲರಿಗೆ ಸಹ ಇಮ್ಯುನಿಟಿ ಬರ್ತದಲ್ಲ, ನಮ್ಮಲ್ಲಿ ವೀಳ್ಯದೆಲೆ ಇಲ್ಲ, ಸೊ ವೀಳ್ಯದೆಲೆ ಅಷ್ಟೇ ಒಳ್ಳೆಯದಲ್ವ ಇದು ಕೂಡ ತುಳಸಿ ಕೂಡ. ನಮ್ಮ ಲೇಡಿ ಡಾನ್ ನೋಡಿ ವೃದ್ಧಿ,
ಸೊ ಅದನ್ನು ಹಾಕಿ ಕುದಿಸಿ ಕೊಟ್ಟಿದ್ದೇನೆ. ಸೊ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಜೈ ಗೋಮಾತಾ. ಜೈ ಗೋಪಾಲ್. ಜೈ ಗೋಬಾಲ್.